ಹಲೋ ಗೈಸ್, ನೀವು ನೋಡ್ತಾ ಇದ್ರ ಡಿ ಕೆ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ಪಿಡದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ರಪ್ಪ ಅಂದ್ರೆ, ಸೆಪ್ಟೆಂಬರ್ ಮಂತ್ನಲ್ಲಿ UAE ಯಲ್ಲಿ IPL ಪಾರ್ಟ್ 2 ಶೆಡ್ಯೂಲ್ಡ್ ರೀಕಂಟಿನ್ಯೂ ಆಗ್ತಾ ಇದೆ. ಹೀಗಾಗಿ RCB ಪ್ಲೇಯಿಂಗ್ 11 ಯಾವ ಥರ ಇರಲಿದೆ, ಸ್ಕ್ವಾಡ್ ಯಾವ ಥರ ಇರಲಿದೆ, ಒಂದಷ್ಟು ಅದರ್ ಕಂಟ್ರಿ ಪ್ಲೇಯರ್ಸ್ಗಳು RCB ಬಿಟ್ಟೋಗಿದ್ದಾರೆ, ಯಾಕಂದರೆ ತಮ್ಮ ಕಂಟ್ರಿಗೆ ಹೋಗಿದ್ದಾರೆ. ಹೀಗಾಗಿ ಮಿಸ್ ಆಗಿರೋ ಪ್ಲೇಯರ್ಸ್ ಬದಲಿ ಯಾರೆಲ್ಲ ಒಂದು ರಿಪ್ಲೇಸ್ಮೆಂಟ್ ಆಗ್ತಾರೆ, ಟ್ರೇಡ್ ಆಗ್ತಾರೆ ಅಂತ ಕಂಪ್ಲೀಟಾಗಿ ಸ್ಕ್ವಾಡ್ ಯಾವ ಥರ ಇರುತ್ತಿದೆ, ಹಾಗೆಯೇ ಪ್ಲೇಯಿಂಗ್ 11 ಯಾವ ಥರ ಒಂದು UAE ಯಲ್ಲಿ ಬೇರೆ ಟೀಮ್ ವಿರುದ್ಧ ನಮ್ಮ RCB ಯಾವ ಪ್ಲೇಯರ್ಸನ್ನು ಇಟ್ಕೊಂಡು ಆಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಾ ಇರುವ ಬೆಲ್ ಐಕಾನಲ್ಲಿ ಆರು ನಿಮಿಷ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ನ ಯಾವುದೇ ಕಾರಣಕ್ಕೂ ಮರೆಯಾಕೋಬಿಡಿ ಫ್ರೆಂಡ್ಸ್. ಇದನ್ನು ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ವಿಡಿಯೋಗಳು ನಿಮ್ಮ ಬಗ್ಗೆ ಆದಷ್ಟು ಬೇಗನೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಡ ಮಾಡೋದ್ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಮೊದಲನೇದಾಗಿ ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಒಂದು IPL ಗೆ ಬರ್ತಾ ಇಲ್ಲ. ಹೀಗಾಗಿ ನಮ್ಮ ಒಂದು RCB ಯಲ್ಲಿ ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಯಾರೂ ಇಲ್ಲ. ಹೋದ ವರ್ಷ ಇದ್ರು ಮೊಯಿನ್ ಅಲಿ ಅವರು, ಬಟ್ ಈ ವರ್ಷ ಯಾರು RCB ಯಲ್ಲಿ ಒಂದು ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಇಲ್ಲ. ಹೀಗಾಗಿ ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ಗಳು ಮಿಸ್ ಆಗೋ ಚಾನ್ಸಸ್ ಇದೆ. ಹೀಗಾಗಿ ನ್ಯೂಜಿಲ್ಯಾಂಡ್ ಪ್ಲೇಯರ್ಸನ್ನು ಸೇರಿಸ್ಕೊಂಡು ಒಂದು ಕಂಪ್ಲೀಟ್ ಪ್ಲೇಯಿಂಗ್ 11 ಚೆಕ್ ಮಾಡೋಣ. ಅವ್ರಿಲ್ದೇ ಒಂದು ಪ್ಲೇಯಿಂಗ್ 11 ಕೂಡ ಚೆಕ್ ಮಾಡೋಣಂತೆ. ಮೊದಲನೇದಾಗಿ ಓಪನರ್ಸ್ ಆಗಿ ನಮ್ಮ ಯಂಗ್ಸ್ಟರ್, ನಮ್ಮ ಕರ್ನಾಟಕದ ಹುಡುಗ ದೇವದತ್ ಪಡೇಕಲ್ ಹಾಗೂ ಪಿನ್ ಅಲ್ಲ ನ್ಯೂಜಿಲ್ಯಾಂಡ್ ಆಲ್ರೌಂಡರ್ 180 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುವ ಒಂದು ಪ್ಲೇಯರ್ ಒಂದು ಪಿನ್ ಅಲನ್, ಹಾಗೆಯೇ ಒನ್ ಡೌನ್ ಆಗಿ ವಿರಾಟ್ ಕೊಹ್ಲಿ ನಾಯಕ ವಿರಾಟ್ ಕೊಹ್ಲಿ, ಅದಾದ ಬಳಿಕ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಅಂತಲೇ ಅನ್ಬೋದು, ಅದಾದ ಬಳಿಕ ಎಬಿಡಿ ವಿಲಿಯರ್ಸ್ ಅವರು, ಅದಾದ ಬಳಿಕ ಸಹಬಾಜ್ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಹಾಗೆಯೇ ಮೊಹಮ್ಮದ್ ಅಹಮದ್ ಅವರು ಇರ್ತಾರೆ, ಹಾಗೆಯೇ ಪರ್ಪಲ್ ಪಟೇಲ್ ಅಂತಲೇ ಅನ್ಬೋದು, ಪರ್ಪಲ್ ಕ್ಯಾಪ್ ಹೋಲ್ಡರ್ ಹರ್ಷದ್ ಪಟೇಲ್ ಅವರು ಇರ್ತಾರೆ ಅಂತಲೇ ಅನ್ಬೋದು. ಆಮೇಲೆ 15 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದ್ವಿ ಗುರು ಕೈಲ್ ಜೇಮಿಸನ್ ಅವರು ಇರ್ತಾರೆ ಅಂತಲೇ ಅನ್ಬೋದು. ಅದಾದ ಬಳಿಕ ವಾಷಿಂಗ್ಟನ್ ಸುಂದರ್ ಅವರು ಮೇನ್ ಒಂದು ಪವರ್ ಪ್ಲೇ, ಒಂದು ಬ್ರೇಕ್ ಥ್ರೋ ಕೊಡೋ ಆಟಗಾರ ಇವರು ವಾಷಿಂಗ್ಟನ್ ಸುಂದರ್ ಅವರು ಇರ್ತಾರೆ. ಹಾಗೆಯೇ ಸ್ಪಿನ್ನರ್ ಆಗಿ ಯಜುವೇಂದ್ರ ಚಹಲ್ ಅವರು ಇರ್ತಾರೆ ಅಂತಲೇ ಅನ್ಬೋದು. ಅದಾದ ಬಳಿಕ ಈಗ ಲೈನು ಲೆಂತ್ ಪರ್ಫೆಕ್ಟಾಗಿ ಮಾಡಿ ಎದುರಾಳಿಗಳಿಗೆ ಒಂದು ಚಳ್ಳೆಯನ್ನು ತಿನ್ನಿಸ್ತಾ ಇರೋ ಬೌಲರ್ ಯಾರಪ್ಪ ಅಂದರೆ ಮೊಹಮ್ಮದ್ ಸಿರಾಜ್ ಅವರು. ಇವರಿಲ್ಲ ಅಂದರೆ ಒಂದು ಬೌಲಿಂಗ್ ಟೀಮೇ ಅಲ್ಲ ಗುರು. ಹೀಗಾಗಿ ಇವರು ಕೂಡ ಪ್ಲೇಯಿಂಗ್ 11 ಅಲ್ಲಿ ಇರ್ತಾರೆ UAE ಯಲ್ಲಿ ಅಂತಲೇ ಅನ್ಬೋದು ಗುರು. ಒಂದು ವೇಳೆ ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ಗಳು ಒಂದು IPL ಗೆ ಬರಲಿಲ್ಲ ಅಂದರೆ ಓಪ್ನರಲ್ಲಿ ಪಿನ್ ಅಲನ್ ಅವರು ಇದ್ದಾರೆ, ಅವ್ರ ಬದಲಿಗೆ ರಿಪ್ಲೇಸ್ಮೆಂಟ್ ಆಗಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಓಪನಿಂಗ್ ಮಾಡೋಕ್ಕೆ ಯಾರು ಬರ್ತಾರೆ ಅಂತ ಅಂದರೆ ಮೊಹಮ್ಮದ್ ಹಜರುದ್ದೀನ್ ಗುರು. ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಮೊಹಮ್ಮದ್ ಹಜರುದ್ದೀನ್ ಅವರು ಓಪನರ್ ಆಗಿ ಪಡೇಕಲ್ ಅವ್ರ ಜೊತೆಗೆ ಬ್ಯಾಟಿಂಗನ್ನು ಮಾಡೋಕ್ಕೆ ಬರ್ತಾರೆ ಗುರು. ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಹಾಗೆಯೇ ವಿಜಯ್ ಹಜಾರಲ್ಲಿ ಸಖತ್ತಾಗಿ ಬ್ಯಾಟಿಂಗನ್ನು ಮಾಡಿದ್ದಾರೆ ಅಂತಲೇ ಅನ್ಬೋದು. ಮೊಹಮ್ಮದ್ ಹಜರುದ್ದೀನ್ ಒಂದು ಒಳ್ಳೆ ಪಿಕ್ ಅಂತಲೇ ಅನ್ಬೋದು, ಅವರು ಕೂಡ ಓಪನಿಂಗ್ ಆಗಿ ಬರ್ತಾರೆ. ಅದಾದ ಬಳಿಕ ಇನ್ನು ಕೈಲ್ ಜೇಮಿಸನ್ 15 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದ್ದೀವಿ ಗುರು, ಇವರು ಮಿಸ್ ಆದರೆ ಮುಂದೆ ಕತೆ ಏನು ಗುರು ಅಂತಲೇ ಅನ್ಬೋದು. ಇವ್ರ ಬದಲಿಗೆ ಯಾರು ಬರ್ತಾರಂತ ನೋಡೋದಾದರೆ ಒಂದು ರೀಪ್ಲೇಸ್ಮೆಂಟ್ ಆಗಿ ಅದು ಬೇರೆ ಯಾರಲ್ಲ, ಮಾಜಿ RCB ಆಟಗಾರ ಲೈನಲ್ಲಿ ಅಂತೂ ಅಂದಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಬೇರೆ ಯಾರು ಅಲ್ಲ, ಮೆಚಲ್ ಸ್ಟಾರ್ಕ್ ಅವರು ಗುರು. ಇವರು ರಿಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ ಇದೆ, ಇವರಿಲ್ಲ ಅಂದರೂ ಬೇರೆ ಪ್ಲೇಯರ್ ಕೂಡ ಒಂದು ರಿಪ್ಲೇಸ್ಮೆಂಟ್ ಆಗೇ ಆಗ್ತಾರೆ ಗುರು. ಯಾಕೆಂದರೆ 15 ಕೋಟಿ ಕೊಟ್ಟು ಮೇನ್ ಪ್ಲೇಯರ್ ಆಗಿ ಪರ್ಚೇಸ್ ಮಾಡಿದ್ದೀವಿ, ಹೀಗಾಗಿ ಒಂದು ಒಬ್ಬ ಬೆಸ್ಟ್ ಬೌಲರನ್ನೇ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಅಂದರೆ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಇದೇ ಒಂದು ಬಿಗ್ ಟೆನ್ಷನ್ ಅಂತಲೇ ಅನ್ಬೋದು. ಯಾರು ಬರ್ತಾರೆ ಅಂತ ಕಾಯ್ದು ನೋಡಬೇಕು, ಮೆಚ್ಚ ಸ್ಟಾರ್ಕ್ ಅವ್ರು ಬರ್ತಾರೆ ಅಥವಾ ಅವ್ರ ಬದಲಿ ಬೇರೆ ಯಾರಾದರೂ ಒಂದು ರೀಪ್ಲೇಸ್ಮೆಂಟ್ ಆಗ್ತಾರೆ ಅಂತ ಕಾಯ್ದಬೇಕು. ಇನ್ನು ಓಪನಿಂಗಲ್ಲಿ ಡೇವಿಡ್ ವಾರ್ನರ್ ಅವರು RCB 2021ರಲ್ಲಿ ರೀಪ್ಲೇಸ್ಮೆಂಟ್ ಆಗ್ತಾರೆ ಅಂತ ನ್ಯೂಸ್ ಹರಿದಾಡ್ತಾ ಇತ್ತು, ಬಟ್ ಇವಾಗ ಬಹುತೇಕ ಡೌಟ್ ಅಂತ ಇದ್ದಾರೆ. ಯಾಕಂದರೆ IPL ಡೇಟ್ ಫಿಕ್ಸ್ ಆಗಿದೆ, ಟ್ರೇಡ್ ಮಾಡೋಕ್ಕೆ ಸಮಯವೇ ಇಲ್ಲ. ಹೀಗಾಗಿ RCB ಒಂದೇ ಎಲ್ಲ ಆಟಗಾರರನ್ನು ಒಂದು ಟ್ರೇಡ್ ಮಾಡಿದರೆ ಅಥವಾ ರಿಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ ಉಳಿದ ತಂಡಗಳು ಏನು ಮಾಡಬೇಕು? ಹೀಗಾಗಿ ವಾರ್ನರ್ ಅವರು ನೆಕ್ಸ್ಟ್ ಇಯರ್ ಅಂದರೆ 2022ರಲ್ಲಿ RCB ಬರೋ ಚಾನ್ಸ್ ತುಂಬಾ ಜಾಸ್ತಿ ಇದೆ. ಬಟ್ ಈ ವರ್ಷ 2021ರಲ್ಲಿ UAE ಯಲ್ಲಿ ನಡೀತಾ ಇದೆ, ಅಲ್ಲಿ RCB ಪರ ಆಡೋದು ತುಂಬಾ ಡೌಟ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಗುರು ಯಾವ ಥರ RCB UAE ಯಲ್ಲಿ ಒಂದು ಪ್ಲೇಯಿಂಗ್ ಎಲ್ಲೋನ್ ಇಟ್ಕೊಂಡು ಆಡುತ್ತೆ ಅಂತ. ವಿಡಿಯೋ ಇಷ್ಟ ಇರಲಿ, ಕೂಡ ಎಲ್ಲ ಕಡೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನಲ್ಲಿ ಆರು ನಿಮಿಷನ ಕ್ಲಿಕ್ ಮಾಡ್ಕೊಳ್ಳಿ. ಇದು ಸಂಪೂರ್ಣ ಇಷ್ಟಕ್ಕಂಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿಕೊಡ್ರು, ಇದು ಫ್ರೀ ಇದೆ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಡೋಣ. ಮುಗಿಸ್ತಾ ಇದ್ದೀನಿ, ಎಲ್ಲರೂ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ, ಜೈ RCB.